ಏನ್ ಇನ್ನು ಬಿಜಿ ಬರ್ತಾ ಇದೆ? ಯಾರು ಫೋನ್ ಮಾಡಿರ್ಬೋದು? ಸುನಂದಾ, ಆ ಪವರ್ ಬ್ಯಾಂಕ್ ಕೊಡ. ಅವಳಿನ್ ಕೆಲಸ ಮಾಡ್ತಿರೋದ್ ಕಾಣಿಸ್ತಿಲ್ವಾ? ನೀನ್ ಹೋಗಿ ತಗೊಳಕೇನು? ನಾನೇನ್ ನಿಂಗೆ ಹೇಳಿಲ್ವಲ್ಲ. ಏ ಸುನಂದಾ, ಅಲ್ಲಿ ಟೇಬಲ್ ಮೇಲೆ ಫೋನ್ ಪಕ್ಕ ಇದೆ, ತಗೊಂಬಾರೆ. ದಿನ ಇಷ್ಟೊತ್ತಿಗೆ ರೂಮ್ಗೆ ಸೇರ್ಕೊಂತಿದ್ದೆ, ಇವಾಗ ಅಮ್ಮ ರೂಮ್ಗೆ ಸೇರ್ಕೊಂಡ್ಲು ಅಂತ ಹಾರಾಡ್ತಾ ಇದ್ಯಾ? ನನ್ನ ಆಡ್ಕೊಳ್ದೆ ಇದ್ರೆ ನಿಂಗೆ ತಿಂದ ನಾ ಕರ್ಗಲ್ವಾ? ಇವನ್ ಅಮ್ಮ ಮುಂದೆ ಇದ್ರೆ ಕಮ್ಮ ಗಿನ್ನಿ ಕನ್ನಲ್ಲ. ಇವಾಗ ನೋಡು ಎಷ್ಟೊಂದು ಮಾತಾಡ್ತಾ ಇದ್ದಾನೆ. ನನ್ಗೆ ಯಾಕೋ ಇವ್ನ ಮೇಲೆ ಡೌಟ್ ಬರ್ತಾ ಇದೆ. ನೀನ್ ಮುಂಚಿನ ತರ ಇಲ್ಲ ಸುನಂದ, ತುಂಬಾ ಚೇಂಜ್ ಆಗಿದ್ದಾನೆ. ಏನ್ ರಾತ್ರಿ ಪೂರ್ತಿ ಮೊಬೈಲ್ ನೋಡ್ಕೊಂಡೇ ಇರ್ತೀಯಾ? ಮಲ್ಗಲ್ವಾ? ನಾಳೆ ಕಾಲೇಜ್ ಇದೆ ತಾನೆ? ಏ ಹೋಗೆ. ಹಲೋ, ಏ ಆಫರ್ ಬರ್ತಂದೆ ಕಣೋ, ಅದಕ್ಕೆ ಕಾಯ್ತಾ ಇದೀನಿ. ದಿಮ್ಮಾಕ್ ನೋಡು, ಮಾತಾಡಿಸ್ರು ಮಾತಾಡ್ದಂಗ ಹೋಗ್ತಾನೆ. ಚಿನ್ಮಯ್ ನಂಬರು ಗೊತ್ತಿಲ್ಲ, ಅಪ್ಪನ ನಂಬರು ಚೇಂಜ್ ಆಗಿದೆ, ನವ್ಯೂನ್ ನಂಬರು ಅದು ಸರಿಯಾಗಿ ಗೊತ್ತಿಲ್ಲ. ಯಾವುದೋ ಅನ್ನೋನ್ ನಂಬರ್ ಇಂದ ಕಾಲ್ ಬರ್ತಾ ಇದೆ. ಯಾವುದೋ ಆರ್ಡರ್ ಇರಬೇಕು. ಇಷ್ಟಕ್ಕೆ ಯಾರೀ ಆರ್ಡರ್ ಕೂಡ ಕಾಲ್ ಮಾಡ್ತಾರೆ? ಹಾಗೂ ಮಾಡೋದಿದ್ರೆ ಭಾವನ್ ನಂಬರ್ ಮಾಡ್ತಾರೆ, ನಿಮಗ್ ಯಾಕೆ ಮಾಡ್ತಾರೆ? ಏನೇ ಆಗ್ಲಿ ರಿಸೀವ್ ಮಾಡಿದ್ರೆ ತಾನೇ ಗೊತ್ತಾಗೋದು. ಕೊಡೆ, ರಿಸೀವ್ ಮಾಡಬೇಡಿ. ಯಾಕೆ? ಇದು ಪಕ್ಕಾ ಭಾವಂದೇ ಕಾಲ್. ಅವಾಗ್ಲೇ ಮನೆ ಫೋನ್ಗೂ ಕಾಲ್ ಮಾಡಿದ್ರು. ಅತ್ತೆ ಜೊತೆ ಮಾತಾಡಬಾರ್ದು ಅಂತ ನಾನು ರಿಸೀವರ್ ಎತ್ತಿಕ್ ಬಂದಿದ್ದೀನಿ, ಅದಕ್ಕೆ ಅವ್ರು ನಿಮ್ ಫೋನ್ ಮಾಡ್ತಿದ್ದಾರೆ. ಇವನು ಫೋನ್ ರಿಸೀವ್ ಮಾಡ್ತಿಲ್ವಲ್ಲ. ಹಲೋ, ಸದ್ಯ ನಿನ್ ನಂಬರ್ ಆದ್ರೆ ನಂಗೆ ಕರೆಕ್ಟ್ ನೆನ್ಪಿತ್ತಲ್ಲ. ಶಾಮಣ್ಣ, ನೀನಾ? ಹೋಟ್ಲಿಂದ ಈಗ ಬಂದ್ಯಾ? ನಾನು ಇಲ್ದೆ ನಿನ್ ಕಷ್ಟ ಆಯ್ತೇನೋ. ಏನಿಲ್ಲ ಅಣ್ಣ, ಈಗ ತಾನೇ ಬಂದೆ, ಊಟ ಆಯ್ತು, ಸುಮ್ನೆ ಮಲಗಿದ್ದೆ. ಸರಿ, ಅಮ್ಮ ಏನ್ ಮಾಡ್ತಿದ್ದಾಳೆ? ಅಮ್ಮ ಊಟ ಮಾಡಿ ಮಲಗಿದ್ದಾಳೆ. ಯಾಕಣ? ಅಮ್ಮ ಊಟ ಮಾಡುದ್ಲ ಇಷ್ಟೇಗ? ಹೌದು, ಮನೇಲಿ ನೀನಿಲ್ಲ ಅಲ್ವಾ, ಮತ್ತೆ ಯಾರಿಗೋಸ್ಕರ ಕಾಯ್ತಾಳ ಪಾಪ? ಸರಿ, ಅಮ್ಮಂಗ್ ಫೋನ್ ಕೊಡು, ಮಾತಾಡ್ಬೇಕು. ಬೆಳಗ್ಗೆ ಅವ್ರ ಜೊತೆ ಮಾತಾಡ್ಬೇಕು ಅಂತ ಅನ್ಕೊಂತಿದ್ದೀನಿ, ಅದು ಆಗ್ತಾನೆ ಇಲ್ಲ. ಅಮ್ಮಂಗ ಅಣ್ಣ, ಇರು ಒಂದ್ ನಿಮಿಷ ನೋಡ್ತೀನಿ. ಅಣ್ಣ, ಅಮ್ಮನ ರೂಮ್ದು ಲೈಟ್ ಆಫ್ ಆಗಿದೆ ಅಣ್ಣ. ಆಗ್ಲೇ ಸುನಂದ ಕಾಲ್ ಮಸಾಜ್ ಮಾಡ್ತಾ ಇದ್ಲು, ಮೋಸ್ಟ್ಲಿ ಮಲಗ್ಬಿಟ್ರು ಅನ್ಸುತ್ತೆ. ಅಮ್ಮ ಇವತ್ತು ಹೋಟ್ಲ್ ಹತ್ರನು ಒಂದ್ ರೌಂಡ್ ಬಂದು ನೋಡ್ಕೊಂಡು ಹೋದ್ರು. ಸುಸ್ತಾಗಿರ್ಬೇಕೇನೋ, ಎಬ್ಬಿಸ್ಲ ಅಣ್ಣ? ಏ ಬೇಡ ಬೇಡ, ಮಲ್ಕೊಳ್ಳಿ. ನಾವು ಬೆಂಗಳೂರಿಂದ ಹೊರಟಿದ ಕಾರು ದಾರಿಲೆ ಕೆಟ್ಟೋಯ್ತು, ರೆಸಾರ್ಟ್ಗೂ ಹೋಗಕ್ಕಾಗ್ಲಿಲ್ಲ, ಇಲ್ಲೇ ಯಾರ್ದೋ ಮನೇಲಿ ಉಳ್ಕೊಂಡ್ವಿ. ಬೆಳಿಗ್ಗೆನೆ ಎದ್ದು ಗಾಡಿ ಅರೇಂಜ್ ಮಾಡ್ಕೊಂಡ್ ಬರ್ತೀವಿ, ಗಾಬರಿ ಆಗೋದೇನ್ ಬೇಡ ಅಂತ ಹೇಳು. ನಾನ್ ಎಲ್ಲ ಹೇಳ್ತೀನಣ್ಣ, ನೀನೇನ್ ಚಿಂತೆ ಮಾಡಕ್ ಹೋಗ್ಬೇಡ. ನೀನ್ ಈಗ ಯಾವಾಗ್ಲೂ ಅಮ್ಮ ಅಮ್ಮ ಅಂತಿದ್ರೆ ಅದಕ್ಕೆ ಬೇಜಾರಾಗಲ್ವಾ? ಅದಕ್ಕೆ ಜೊತೆ ಖುಷಿಯಾಗಿ ಇದ್ಬಿಟ್ ಬರೋದಕ್ ಹೋಗಿದ್ಯಾ, ಎಂಜಾಯ್ ಮಾಡು. ಮನೆ ಬಗ್ಗೆ ಆಗ್ಲಿ ಹೋಟ್ಲ್ ಬಗ್ಗೆ ಆಗ್ಲಿ ನೀನ್ ಏನು ಚಿಂತೆ ಮಾಡ್ಬೇಡ, ಆರಾಮಾಗಿ ನಿಧಾನಕ್ ಬಾ. ಸರಿ. ರಿಸೀವ್ ಮಾಡ್ಬೇಡಿ ಅಂತ ಹೇಳ್ದೆ ತಾನೆ, ಯಾರು ಫೋನ್ ಪಿಕ್ ಮಾಡಿಲ್ಲ ಅಂತ ಹುಡ್ಕೊಂಡ್ ಸಾಯ್ತಿದ್ರು. ಅದಕ್ಕೆ ನಿನ್ನ ದಡ್ಡಿ ಅನ್ನೋದು ಅಣ್ಣ ನೆಮ್ಮದಿಯಾಗಿದ್ದಷ್ಟು ನಮ್ಗೆ ಒಳ್ಳೇದ್ ಕಣೆ. ಅದೇಗೋ, ಅಣ್ಣಂಗೆ ಅಮ್ಮ ಖುಷಿಯಾಗಿದ್ದಾಳೆ ಅಂತ ಗೊತ್ತಾದ್ರೆ ಅವ್ನ್ ಮತ್ತೆ ಮತ್ತೆ ಕಾಲ್ ಮಾಡಲ್ಲ, ಹೆಂಡತಿ ಜೊತೆ ಇನ್ನೊಂದ್ ದಿನ ಇದ್ದು ಬರ್ತಾನೆ. ಹಾಗ ಲಾಭ ಯಾರ್ಗೇಳು? ನಮ್ಗೆ ತಾನೆ.
ಅಬ್ಬ ಅತ್ತೆ ನಿಮ್ಮನ್ನ ಯಾವ ಗಳಿಗೆಲಿ ಹೆತ್ತಿದಾಳೋ, ತಲೆ ಅಂದ್ರೆ ತಲೆ, ನನ್ ದೃಷ್ಟಿನೇ ತಾಗತ್ತೆ. ಆದ್ರೆ ನಾವ್ ಅನ್ಕೊಂಡಂಗೇನೂ ಆಗ್ತಿಲ್ಲ, ಭಾವನ್ಗೂ ಅತ್ತೆಗೂ ತಂದಿಡೋಣ ಅಂತಿದ್ದೆ. ಆ ರಾಧನ್ನ ಅತ್ತೆನೇ ಮನೆಯಿಂದ ಆಚೆ ದಬ್ಬೋ ತರ ಮಾಡೋಣ ಅಂತಿದ್ದೆ. ಆದ್ರೆ ಅತ್ತೆ ಬಾಯಿಗೆ ಬೀಗ ಹಾಕೊಂಡಿದ್ದಾರೆ, ರೂಮಿಂದ ಆಚೆನೆ ಬರ್ತಿಲ್ಲ. ಹೇಳ್ಬೇಕು ಅಂತಿದ್ದಿದ್ದೆಲ್ಲ ಗಂಟ್ಲಲ್ಲೇ ಉಳ್ಕೊಂಡ್ಬಿಟ್ಟಿದೆ, ಎಷ್ಟು ಕೆರಿತಿದೆ ಗೊತ್ತಾ. ನಾಳೆನೂ ಒಂದಿನ ಎಕ್ಸ್ಟ್ರಾ ಸಿಕ್ಕಿದ್ಯಲ್ಲ, ನೀನ್ ಪುಂಗಿ ಓದೋ ಕಾರ್ಯಕ್ರಮ ನಾಳೆನೂ ಇಟ್ಕೋ. ನೀವ್ ಹೇಳೋದೇನೋ ಸರಿ, ಆದ್ರೆ ಇವತ್ತಿನ ತರ ನಾಳೆ ಅವಕಾಶ ಸಿಗದೆ ಹೋದ್ರೆ? ಅವಕಾಶ ಸಿಗಲ್ಲ, ನಾವೇ ಮಾಡ್ಕೋಬೇಕು. ನಾನೇನ್ ಸುಮ್ನೆ ಇರಲ್ಲ, ಅತ್ತೆ ಹೇಗೆ ಅಂತ ನನಗೂ ಚೆನ್ನಾಗಿ ಗೊತ್ತು. ಒಂದ್ ಚಿಕ್ಕ ಕಡ್ಡಿಗಿರಕ್ ಅವಕಾಶ ಸಿಗ್ಲಿ, ಆ ಉರಿ ಆರ್ಲೇಬಾರ್ದು, ಆರಕ್ ನಾನ್ ಬಿಡದೇ ಇಲ್ಲ. ಆಯ್ತು, ಐ ಫರ್ಗಿವ್ ಯು. ಹೆಂಡತಿ ತನ್ನ ಗಂಡನ್ ಯಾವಾಗ ಕ್ಷಮಿಸ್ತಾಳೆ ಹೇಳು? ಅವಳೇ ತಪ್ಪು ಮಾಡಿದಾಗ. ಹೌದಾ? ಗಂಡ್ ಮಕ್ಳು ಹೆಣ್ಮಕ್ಳಿಗಿಂತ ಜಾಸ್ತಿ ತಪ್ಪು ಮಾಡ್ತಾರೆ ಅಂತ ಸೈಕೋಲಾಜಿಕಲಿ ಪ್ರೂವ್ ಆಗಿದೆ ಗೊತ್ತಾ? ಹೌದೌದು, ಸೈಕೋಲಾಜಿಕಲ್. ಒಬ್ರು ಸೈಕೋ, ಇನ್ನೊಬ್ರು ಲಾಜಿಕಲ್. ಆದ್ರೆ ಯಾರು ಯಾವ್ದು ಅಂತ ಮಾತ್ರ ಕೇಳ್ಬೇಡ. ಹೌದಾ? ನವಿರು ಆ ನಿನ್ನ ಮೊಗದ ನಗುವು ನನಗೆ ಮೀಸಲೇನು, ನಿನ್ನ ಕನಸಿನಲ್ಲಿ ಸುಳಿದಾಡೋ ತುಂಟ ತರಲೆ ನಾನಾಗಲೇನು. ಇನ್ನು ನಾನು ಕಾಯಲಾರೆ, ಸುಮ್ಮನೆ ಕೂರಲಾರೆ, ಹೇಳ್ಬೇಕು. ಕೋಪ ಮಾಡ್ಕೊಬಾರ್ದು. ಕೋಪ ಮಾಡ್ಕೊಳ್ಳೋದಂದ್ರೆ ಮಾತ್ರ ಹೇಳ್ತೀನಿ, ಹೇಳ ಇದನ್ನ ನಾನು ಯಾವತ್ತೂ ಯಾರಿಗಾದ್ರೂ ಹೇಳ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ಇದೇ ಮೊದಲನೇ ಸಲ ಹೇಳ್ತಾ ಇರೋದು. ನೀನು ತುಂಬ ಚೆನ್ನಾಗಿ ಕಾಣ್ತಿದ್ದೀಯ ರಾಧಾ. ನಿನ್ನ ಕಣ್ಣು ತುಂಬ ಚುರುಕು, ಬೆಂಕಿ ಹಾಗೆ ಪಳಪಳ ಅಂತಿದ್ರೆ ಮನ್ಸಿಗೆ ಏನೋ ಖುಷಿ ಕೊಡುತ್ತೆ. ಎಲ್ರೂ ಬೆಳೆದಿಂಗ್ಳನ್ನ ಹೆಣ್ಮಕ್ಳಿಗೆ ಹೋಲಿಸ್ತಾ ಇರ್ತಾರೆ, ಅದ್ ಯಾಕೆ ಅಂತ ನಂಗೆ ಅರ್ಥನೇ ಆಗ್ತಿರ್ಲಿಲ್ಲ. ಇವತ್ತು ನಿನ್ ಮುಖ ನೋಡಿದ ನನಗೆ ಗೊತ್ತಾಯ್ತು. ನಿನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಏನ್ ಹೇಳಿ ನಿನ್ ಬಗ್ಗೆ, ದೃಷ್ಟಿಗೆ ದೃಷ್ಟಿ ತಾಗೋಷ್ಟು ಚೆನ್ನಾಗಿದ್ಯಾ? ರಾಧಾ, ನೀನ್ ಶ್ರಮ ತಗೋಬೇಡ, ನಾನಿದ್ದೀನಲ್ಲ.
ಮತ್ತೆ ಊಟ. ನೀವ್ ಬೇಜಾರ್ ಮಾಡ್ಕೊಂಡಿದ್ರೆ ನನಗ್ ಸಹಿಸ್ಕೊಳಕ್ ಆಗಲ್ಲ ಅತ್ತೆ. ನೀವ್ ಹಸ್ಕೊಂಡಿದ್ರೆ ನನಗ್ ಸಂಕಟ ಆಗತ್ತೆ. ನಿಮ್ನ ಈ ಸ್ಥಿತಿಯಲ್ಲಿ ನೋಡಿ ನಮ್ ಹೊಟ್ಟೆಗೆ ಹೇಗ ಅನ್ನ ಸೇರುತ್ತೆ ಹೇಳಿ. ನಿನಗ ಅನ್ನ ಸೇರೋದ? ಈಗ ತಾನೆ ಊಟ ಮಾಡ್ದಿಲ್ಲಿ. ರಾತ್ರಿ ಹೊತ್ತು ಊಟ ಬಿಡಬಾರ್ದು ಅಂತ ಶಾಸ್ತ್ರ ಊಟ ಮಾಡ್ದೆ ಮಾವ. ಅನ್ನ ಗಂಟ್ಲಲ್ಲಿ ಇಳಿಲೇ ಇಲ್ಲ ಗೊತ್ತಾ. ಅತ್ತೆ ಊಟ ಮಾಡಿಲ್ಲ ಅಂದ್ರೆ ಬೇಜಾರಾಗಲ್ವಾ? ಅತ್ತೆ ತಗೊಳ್ಳಿ, ಊಟ ಮಾಡಿ. ಬಾವ ಫೋನ್ ಮಾಡಿಲ್ಲ ಅಂದ್ರೆ ನೀವು ಊಟ ಬಿಟ್ಬಿಡ್ತೀರಾ? ಅವ್ರೊಬ್ಬೇನ ಮಗ ಇಲ್ಲ ಅವಳೊಬ್ಬೇನ ಸೊಸೆ? ಬಾವ ನಿಮ್ಗೆ ಹೇಳದೆ ಹೋಗ್ಬಾರ್ದಾಗಿತ್ತು. ಆದ್ರೆ ಹೊಸ್ತಾಗ್ ಮದುವೆ ಆಗಿರೋರು ಆ ಬಿರ್ಸಲ್ಲಿ ಹಳೆ ಅಭ್ಯಾಸನ ಮರ್ತಿರ್ತಾರೆ. ಅದೇನೋ ಹೇಳ್ತಾರಲ್ಲ, ಮುತ್ಕೊಡೋಳ್ ಬಂದಾಗ ತುತ್ಕೊಳ್ಳೋಳ ಮರಿಬೇಡ ಅಂತ. ಏನ್ ಮಾಡಕ್ಕಾಗುತ್ತೆ, ನಮ್ ದುರಾದೃಷ್ಟ. ಶಾಂಭವನ್ಗೆ ತುತ್ತಿಗಿಂತ ಮುತ್ತೇ ರುಚಿ ಆಗ್ಬಿಡ್ತು ಅನ್ಸುತ್ತೆ. ಇಲ್ಲಾಂದ್ರೆ ಅವ್ರಿಗೆ ಯಾಕೆ ಬರುತ್ತೆ ಇಂಥ ಬುದ್ಧಿ? ನವ್ಯ, ಸಮಾಧಾನ ಮಾಡಕ್ ಬಂದಿದ್ಯೋ ಇಲ್ಲ ಉರಿಯೋ ಬೆಂಕಿ ತುಪ್ಪ ಹಾಕಕ್ ಬಂದಿದ್ಯೋ? ಅಲ್ಲ ಮಾವ, ನಾನ್ ಹೇಳದಲ್ಲಿ ಏನ್ ತಪ್ಪಿದೆ ನೋಡಿ, ಅತ್ತೆ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದಾರೆ. ಅತ್ತೆ ನಿಮ್ ಕಾಲ್ಗೆ ನೀವೇ ಎಣ್ಣೆ ಹಚ್ಕೊಳ್ಳೋದ? ಎಂತ ಗತಿ ಬಂತು ನೋಡಿ. ನಾನ್ ಇರೋವರೆಗೂ ನಿಮ್ಗೆ ಅದಕ್ಕೆ ಅವಕಾಶ ಮಾಡ್ಕೊಡಲ್ಲ. ಮೊದ್ಲು ಊಟ ಮಾಡಿ, ಆಮೇಲೆ ನಾನೇ ಎಣ್ಣೆ ಹಚ್ತೀನಿ. ಏನೇನ್ ಸೇವೆ ಮಾಡಬೇಕು ಬೆಳಗ್ಗೆ ಮಾಡುವಂತೆ. ಅವಳೀಗ ಊಟ ಮಾಡೋದಿಲ್ಲ, ಬೇಕು ಅಂದ್ರೆ ಅವಳೇ ಬಂದು ಮಾಡ್ತಾಳೆ. ನೀನ್ ಹೋಗು. ಒಂದ್ ಅವಕಾಶ ಸಿಕ್ಕಿತ್ತು, ಮಾವ ಅದಕ್ಕೂ ಕಲ್ಲು ಹಾಕಿದ್ರು. ಹೋಗು ಅಂತ ಹೇಳದ್ನಲ್ಲ. ನೀನ್ ಇಷ್ಟು ಸಮಾಧಾನವಾಗಿದ್ಯಾ ಅಂದ್ರೆ ಒಳಗಡೆ ಕುತ ಕುತ ಅಂತ ಉರಿತಾ ಇದೆ ಅಂತ ನನಗ್ ಗೊತ್ತು. ಈಗ ಏನಾಯ್ತು ಅಂತ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ನಿನ್ ಮಗ ನಿನ್ ಹೇಳಿದೆ ಹೋದ ಅಂತನಾ? ನಿನಗೆ ಗೊತ್ತು ಅದು ನಿನ್ ಮಗನ್ ತಪ್ಪಲ್ಲ ನನ್ ತಪ್ಪು ಅಂತ. ನಾನ್ ಕ್ಷಮೆ ಕೇಳದ್ನಲ್ಲ. ನಿನ್ ಮನ್ಸಿಗೆ ನೋವಾಗುತ್ತೆ ಅಂತ ಗೊತ್ತಿತ್ತು, ಆದ್ರೂ ಶಂಕರ ಹೇಳಿದ್ ಸರಿ ಅನ್ಸ್ತು, ಅದಕ್ಕೆ ಈ ನಿರ್ಧಾರ ತಗೊಂಡೆ. ಏನೋ ಮಕ್ಕಳು ಖುಷಿಯಾಗಿರ್ಲಿ ಅಂತ ಮಕ್ಕಳ ಜೊತೆ ಸೇರಿ ನಾನು ಮಕ್ಕಳ ತರ ಆಡ್ಬಿಟ್ಟೆ. ಅದಕ್ಕೋಸ್ಕರ ಊಟ ತಿಂಡಿ ಬಿಡೋದು ಸರಿನಾ ಪ್ರತಿಮಾ? ಶ್ಯಾಮ ಯಾವತ್ತಿದ್ರು ನಿನ್ ಮುದ್ದಿನ ಮಗ ಕಣೆ, ಅವನು ಎಲ್ಲಿ ಹೋದ್ರು ನಿನ್ನನ್ ಮರೆಯಲ್ಲ. ನಿನ್ನ ಬಿಟ್ಟು ಶಂಕರನ ಅಂಗಡಿ ಉದ್ಘಾಟನೆ ಮಾಡಕ್ಕೆ ಒಪ್ಲಿಲ್ಲ. ಅಮ್ಮ ಬರೋವರೆಗೂ ರಿಬ್ಬನ್ ಕಟ್ ಮಾಡಲ್ಲ ಅಂತ ಕೂತಿದ್ದ ಅಂತ. ಅದರಲ್ಲಿ ಹೆಂಡತಿ ಜೊತೆ ಹನಿಮೂನ್ಗೆ ಹೋದ್ರೆ ನಿನ್ನನ್ ಮರ್ತು ಬಿಟ್ಟಿದ್ದಾನೆ ಅಂತನ? ಆಯ್ತು ಬಿಡೆ, ಶ್ಯಾಮನ್ ಫೋನ್ ಮಾಡ್ತೀನಿ, ನೀನೇ ಮಾತಾಡು. ನಾನ್ ಹೇಳಿ ಸುಳ್ಳಲ್ಲ ಅಂತ ನಿನಗೆ ಗೊತ್ತಾಗುತ್ತೆ. ಅಕುಲಕ್ ಫೋನ್ ಮಾಡಿದ್ನಂತೆ, ರಿಸಾರ್ಟ್ ತಲುಪಿದೀವಿ, ಖುಷಿ ಖುಷಿಯಾಗಿದ್ದೀವಿ ಅಂತ ಹೇಳಿದ್ನಂತೆ. ಬಹುಶಃ ನಿನ್ನ ಹತ್ರನೇ ಮಾತಾಡ್ಬೇಕು ಅಂತ ಮಾಡಿದ್ದ ಅನ್ಸುತ್ತೆ. ಹೋಟ್ಲಗ್ ಮಾಡಿದವನು ಮನೆಗೆ ಮಾಡದೇ ಇರ್ತಾನೆ. ಯಾಕೋ ಸ್ವಿಚ್ ಆಫ್ ಬರ್ತಾ ಇದ್ದಿಲ್ಲ. ಇರು, ಹೋಟೆಲ್ ಮ್ಯಾನೇಜರ್ಗೆ ಮಾಡ್ತೀನಿ. ನೀವೇನಾದ್ರೂ ಮಗನಿಗೆ ಫೋನ್ ಮಾಡಿದ್ರೆ ನನ್ನ ಮೇಲೆ ಆಣೆ. ಏನಾಯ್ತು ನಿನಗೆ ಈಗ ಫೋನ್ ಮಾಡಿದ್ರೆ? ಏನಾಯ್ತು? ಮಾಡಬೇಡಿ, ನಾನು ಅವನ ಮುಂದೆ ಮಂಡಿ ಉಳಿ ತಲೆ ಬಾಗಂಗ್ ಮಾಡಬೇಡಿ. ನಾನು ನಾನೇ ಮೇಲೆ ಬಿತ್ತು ಫೋನ್ ಮಾಡಿದ್ರೆ ಸತ್ರ ಆಗುತ್ತೆ, ಕಿಂಚಿತ್ತು ಗೌರವ ಇರಲ್ಲ. ಎಲ್ಲರೂ ಅವ್ರವ್ರಿಗೆ ಬೇಕಾದಂಗ ಆಡೋಕ್ ಶುರು ಮಾಡ್ತಾರೆ, ಸಂಸಾರ ಮೂರ ಬಟ್ಟೆ ಆಗುತ್ತೆ. ಈ ಪ್ರತಿಮಾ ದೇವಿ ಯಾರ ಮುಂದೇನು ತಲೆ ಬಾಕಿಲ್ಲ, ಸೋತಿಲ್ಲ, ಎಲ್ಲ ಕಷ್ಟಗಳನ್ನು ಸಹಿಸಿಕೊಂಡು ಇವತ್ತು ಸಂಸಾರನ ಒಂದ್ ತಾರೀಕು ತಂದು ನಿಲ್ಸಿದೀನಿ. ನನ್ನ ಮಕ್ಕಳಿಗೆ ಯಾರು ಬೆರಳು ತೋರ್ಸ ಆಡ್ಕೋಬಾರ್ದು, ಹಾಗೆ ಬೆಳೆಸಿದೀನಿ. ಅಂತದ್ರಲ್ಲಿ ನಿನ್ನೆ ಮೊನ್ನೆ ಬಂದಿರೋ ಸೊಸೆ ಮುಂದೆ ನಾನ್ ಶರಣಾಗ್ತೀನ? ಖಂಡಿತ ಇಲ್ಲ, ಪ್ರಾಣ ಬೇಕಾದ್ರೂ ಬಿಡ್ತೀನೇನು, ಆದ್ರೆ ನಾನ್ ಸೋಲಲ್ಲ. ನನ್ನ ಮಗನಿಗೆ ತಾಯಿ ಮೇಲೆ ಪ್ರೀತಿ ಇದ್ದಿದ್ರೆ ಹೀಗ್ ಮಾಡ್ತಾ ಇರ್ಲಿಲ್ಲ. ಅವನ ತಾಯಿಗಿಂತ ಹೆಂಡತಿನ ಹೆಚ್ಚಾದ್ಲು ಅಂದ್ರೆ
ಸಂತೋಷನೇ. ಶ್ವೇತಾ ಶ್ಯಾಮ್, ಅಲ್ಲಿ ಇದ್ಕೊಂಡು ಏನ್ ಮಾಡ್ತಿದ್ದೀರಾ? ಬನ್ನಿ, ಅಲ್ಲಿ ಕುತ್ಕೊಳ್ಳೋಣ. ಬನ್ನಿ. ಬಾಬಾ, ನಾನು ಇಲ್ಲಿ ಶಿಫ್ಟ್ ಆಗಿ ಕಂಪನಿ ಸ್ಟಾರ್ಟ್ ಮಾಡಿದ್ಮೇಲೆ ದಿನ ನನಗೆ ಕ್ಯಾಂಪ್ ಫೈರ್ ಹಚ್ಕೊಳ್ಬೇಕು, ಓಕೆನಾ? ಸಾಧ್ಯನೇ ಇಲ್ಲ. ಸಾಧ್ಯ ಇಲ್ವಾ? ಕ್ಯಾಂಪ್ ಫೈರ್ ಹಚ್ಚಕ್ ನಿಂಗೇನ್ ಕಷ್ಟ? ಇರೋ ಮರನೆಲ್ಲ ಕಡ್ದು ಸುಟ್ಟಾಕಿದ್ರೆ ಮಲ್ನಾಡು ಮಲ್ನಾಡಾಗಿರಲ್ಲ, ಮರುಭೂಮಿ ಆಗತ್ತೆ. ಅದಕ್ಕೆ ಇತ್ತೀಚೆಗೆ ನೀನು ನಮ್ಮ ಅಪ್ಪನ ತರನೇ ಆಡ್ತಿದೀಯ. ಹೆಂಡತಿಗಿಂತ ತೋಟದ ಮೇಲೆ ಲವ್ ಜಾಸ್ತಿ. ನೋಡಿ ರಾಧಾ, ಈ ಗಂಡಸ್ರೆ ಹೀಗೆ ಮದ್ವೆ ಮುಂಚೆ ಹಿಂದೆ ಬರ್ತಾರೆ, ಮದ್ವೆ ಆದ್ಮೇಲೆ ಮುಗಿತು. ಮನ್ಸಿನ ಮಾತಿದ ಬರೀ ಕೆಲ್ಸದ ಮಾತೇ ಹೆಚ್ಚು. ಇನ್ ಮಕ್ಕಳಾದ್ರಂತೂ ಗೋವಿಂದ ಒಂದ್ ಮೆಸೇಜ್ ಕೂಡ ಮಾಡಲ್ಲ. ಅಪ್ಪಿ ತಪ್ಪಿ ಮೆಸೇಜ್ ಮಾಡಿದ್ರು ಅನ್ಕೊಳ್ಳಿ, ಅದ್ ನಿಮ್ ಬಗ್ಗೆ ಕೇಳಕ್ಕಲ್ಲ, ಮಕ್ಳ ಬಗ್ಗೆನೆ ಕೇಳ್ತಾರೆ. ಅಷ್ಟುರದ ಮಾತು ಯಾಕೆ ಆಡ್ತಿದ್ಯಾ ನೀನು? ನನ್ನಿಂದ ಏನಾದ್ರು ಮುಚ್ಚಿರ್ತಾ ಇದ್ಯಾ? ಎನಿ ಗುಡ್ ನ್ಯೂಸ್? ಅಪ್ಪ ಆಗ್ತಿದ್ದೀನ ನಾನು? ಎಲ್ಲ ಎಕ್ಸ್ಪೀರಿಯನ್ಸ್ ನಮಗೆ ಆಗ್ಬೇಕಂತ ಏನಿಲ್ಲ. ನನ್ನ ಫ್ರೆಂಡ್ಸ್ ಅನ್ನ ನೋಡಲ್ವಾ, ಅವ್ರ ಪಾಪ ಅವ್ರ ಗಂಡಂದ್ರ ಹೆಸರನ್ನ ಜಪ ಮಾಡ್ತಾ ಇರ್ತಾರೆ. ಗಂಡಂದ್ರು ಅವ್ರನ್ನ ಕೇರೆ ಮಾಡಲ್ಲ. ರಾಧಾ, ಇದನ್ನೆಲ್ಲ ನಿಮಗೆ ಯಾಕೆ ಹೇಳ್ತಿದ್ದೀನಿ ಅಂತ ಅರ್ಥ ಆಯ್ತಾ? ಈಗಷ್ಟೇ ಮದ್ವೆ ಆಗಿದ್ದೀರಾ, ಇದು ನಿಮ್ ಗೋಲ್ಡನ್ ಟೈಮ್. ಶ್ಯಾಮ್ ನ ಒಂದ್ ನಿಮಿಷ ಕೂಡ ದೂರ ಇರಕ್ ಬಿಡ್ಬೇಡಿ. ಈ ಟೈಮ್ ನಿಮಗ್ ಮತ್ತೆ ಸಿಗಲ್ಲ. ಅವ್ರು ಮಾಡ್ತಿರೋದು ಸರಿಯಾಗೇ ಇದೆ ನನ್ನ ಲೆಕ್ಕದಲ್ಲಿ. ಅವ್ರು ದೂರ ದೂರ ಇರೋದು ಸರಿ. ಯಾಕೆ ಹೇಳು, ಈ ಕೊರೋನಾ ಟೈಮಲ್ಲಿ ಅವ್ರು ಹೀಗಿರೋದು ಒಳ್ಳೇದು. ಬಾಬಾ, ನೀನ್ ಸುಮ್ನೆ ಕಾಲೇಳಿಬೇಡ. ಈ ರೂಲ್ಸ್ ಎಲ್ಲ ಗಂಡ ಹೆಂಡತಿಗೆ ಅಪ್ಲೈ ಆಗಲ್ಲ. ಶ್ಯಾಮಿಗೆ ತುಂಬಾ ನಾಚಿಕೆ ಅನ್ಸುತ್ತೆ. ಪ್ರಪೋಸ್ ಮಾಡೋ ಮುಂಚೆ ಅಶೋಕ್ ಕೂಡ ಶ್ಯಾಮ್ ತರನೇ ಆಡ್ತಿದ್ರು. ಪ್ರಪೋಸ್ ಅಂದ್ರೆ ನಿಮ್ದು ಲವ್ ಮ್ಯಾರೇಜ್? ನೀವಿಬ್ರು ಪ್ರೀತಿ ಮದ್ವೆ ಆಗಿದ್ದ? ಈ ಗೂಬೆ ನನ್ ಪ್ರೀತಿ ಮದ್ವೆ ಆಗಿದ್ದು. ಇನ್ನೊಂದ್ ವಿಷಯ ಏನ್ ಗೊತ್ತಾ, ಇವ್ಳು ಇಷ್ಟೆಲ್ಲ ಮಾತಾಡ್ತಾಳಂತ ನಂಗೆ ಗೊತ್ತಿರ್ಲಿಲ್ಲ. ತುಂಬಾ ಜಾಣೆ ಅನ್ಕೊಂಡಿದ್ದೆ. ಹೌದಾ? ಹಾಗಾದ್ರೆ ಪ್ರಪೋಸ್ ಮಾಡೋಕ್ಕಿಂತ ಮುಂಚೆ ಏನ್ ಹೇಳ್ತಿದ್ದೆ? ನೀನ್ ಮಾತಾಡ್ತಾ ಇದ್ರೆ ನಂಗೆ ತುಂಬಾ ಇಷ್ಟ, ನಿನ್ ಮಾತ್ ನನಗೆ ಎನರ್ಜಿ ಕೊಡುತ್ತೆ, ಹಾಗೆ ಹೀಗೆ ಅಂತ. ಮರ್ತು ಹೋಗ್ಬಿಟ್ಟಿಯಾ? ಹೌದು, ಮದ್ವೆಗೂ ಮುಂಚೆ ಎಲ್ಲ ಗಂಡಸರು ಹೀಗೆ ಹೇಳೋದು ಅಲ್ವಾ ಶ್ಯಾಮ್? ಅಯ್ಯೋ, ನನಗದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಯಾಕೆ, ಅರೇಂಜ್ ಮ್ಯಾರೇಜ್ ನಿಮ್ದು? ಹಾ ಹೌದು, ಅಮ್ಮನೆ ನೋಡ್ ಮಾಡ್ತಿದ್ದು. ಅದಕ್ಕೆ ನೀವ್ ಹೀಗಿದ್ದೀರಾ? ಲೈಫ್ ಅಲ್ಲಿ ಎಷ್ಟೊಂದ್ ಮಿಸ್ ಮಾಡ್ಕೊಂಡಿದ್ದೀರಾ ಗೊತ್ತಾ? ಲವ್ ಮಾಡುದು, ಫ್ರೆಂಡ್ಸ್ ಕರ್ಕೊಂಡು ತಪ್ಪಿ ನೀಟ್ ಆಗೋದು, ಕದ್ದು ಮುಚ್ಚಿ ಸಿನಿಮಾಗ ಹೋಗೋದು ಅಲ್ವಾ ಬಾಬಾ? ಈಗ್ಲೂ ಕಾಲ ಮಿಂಚಿಲ್ಲ ಶ್ವೇತಾ. ಶ್ಯಾಮ್, ನೀವ್ ರಾಧನ್ ಎಷ್ಟು ಇಷ್ಟ ಪಡ್ತೀರಾ ಅಂತ ಅವ್ರಿಗೆ ಹೇಳ್ಬಿಡಿ. ಶ್ಯಾಮ್, ಗುಡ್ ಐಡಿಯಾ. ಶ್ಯಾಮ್, ನೀವ್ ಹೀಗ್ ನಾಚ್ಕೊಂಡ್ ಕೂತ್ರೆ ಆಗಲ್ಲ. ನಿಮ್ಮಿಬ್ರು ಬಂದಾಗಿಂದ ನೋಡ್ತಿದ್ದೀನಿ, ಒಟ್ಟಿಗೆ ಕೂತಿಲ್ಲ, ನಗ್ ನಗ್ತ ಮಾತಾಡಿಲ್ಲ. ನನ್ ಪ್ರಕಾರ ಗಂಡ ಹೆಂಡತಿ ಹೀಗಿರೋದೇ ದೊಡ್ಡ ಅಪರಾಧ. ಶ್ಯಾಮ್, ಅಶೋಕ್ ಹೇಳ್ದಾಗೆ ನೀವೀಗ ರಾಧನ್ಗೆ ಪ್ರಪೋಸ್ ಮಾಡ್ಲೇಬೇಕು. ಹೇಳಿ ಹೇಳಿ.
ಪ್ರಪೋಸ್ ಕಮ್ ಆನ್. ಶ್ಯಾಮ್ ಪ್ರಪೋಸ್ ಮಾಡಿ ನಮಗೋಸ್ಕರ ಪ್ಲೀಸ್, ಇಟ್ ವಿಲ್ ಬಿ ಫನ್. ಶುಭವಾದ ಸಹಯೋಗ ಒಂದು ಶುರುವಾದ ಹಾಗೇನೆ ಇಂದು ಹೃದಯ ಹೃದಯನು ಸೇರಿ ಬದುಕು ಹೊಸದಾಗಲಿ. ರಾಧೇಶ್ಯಾಮ ಶ್ಯಾಮ ರಾಧೇಶ್ಯಾಮ ರಾಧೇಶ್ಯಾಮ ಶ್ಯಾಮ ರಾಧೇಶ್ಯಾಮ 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 ರಾಧೇಶ್ಯಾಮ. ತಾರೀಫು ಮಾಡಲು ಇದು ಒಂದೇ ನನ್ನ ಆಲಾಪನೆ.